ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಶ್ರೀಲಂಕಾ ಸರಣಿ ಬಾಂಬ್ ಸ್ಫೋಟದಲ್ಲಿ ತುಮಕೂರು ಮೂಲದ ರಮೇಶ್ ಗೌಡ ಅವರು ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಮುಗಿಲು ಮುಟ್ಟಿದ್ದ ಸಂಬಂಧಿಕರ ಆಕ್ರಂದನ ಉದ್ಯಮಿಯಾಗಿರುವ ರಮೇಶ್ ಗೌಡ 43 ವರ್ಷ ಅವರಿಗೆ ಸಾವು ಸಂಭವಿಸಿದೆ. ಹಾಪ್ಕಾಮ್ಸ್ನ ಮಾಜಿ ನಿರ್ದೇಶಕರಾಗಿದ್ದ ರಮೇಶ್ ಗೌಡ ತುಮಕೂರಿನ ಉದ್ಯಮಿ, ಅವರು ಕೂಡ ಇದೀಗ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ದುಃಖದ ಸುದ್ದಿಯೊಂದು ಬರ್ತಾ ಇದೆ. 43 ವರ್ಷದ ಶನಿವಾರ ಸಂಜೆ ಶ್ರೀಲಂಕಾಗೆ ಪ್ರವಾಸಕ್ಕೆ ತೆರಳಿದ್ರು ರಮೇಶ್ ಗೌಡರು. ಬಹುತೇಕರು ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಂದ ತೆರಳಿದ್ರು. ನೆಲಮಂಗಲದ ಸ್ನೇಹಿತರ ಜೊತೆಗೆ ಶ್ರೀಲಂಕಾ ಟ್ರಿಪ್ಗೆ ತೆರಳಿದ್ರು ರಮೇಶ್ ಗೌಡ ತುಮಕೂರಿನ ಉದ್ಯಮಿ, ಹ್ಯಾಪ್ಕಾಮ್ಸ್ನ ನಿರ್ದೇಶಕರು ಕೂಡ ಆಗಿದ್ದರು. ಹ್ಯಾಪ್ಕಾಮ್ಸ್ನ ಮಾಜಿ ನಿರ್ದೇಶಕರಾಗಿದ್ದರು ರಮೇಶ್ ಗೌಡ. ಶನಿವಾರ ಸಂಜೆ ಶ್ರೀಲಂಕಾಗೆ ತಮ್ಮ ಸ್ನೇಹಿತರ ಜೊತೆಗೂಡಿ, ಎಲೆಕ್ಷನ್ ಎಲ್ಲ ಮುಗಿಯಿತು, ಯಾಕಂದರೆ ತುಮಕೂರಲ್ಲೂ ಕೂಡ 18ನೇ ತಾರೀಕು ಎಲೆಕ್ಷನ್ ಇತ್ತು. ನೆಲಮಂಗಲದ ಸ್ನೇಹಿತರ ಜೊತೆಗೆ ಶ್ರೀಲಂಕಾಗೆ ಟ್ರಿಪ್ ಹೋಗಿದ್ದರು ರಮೇಶ್ ಗೌಡ ತುಮಕೂರಿನ ಉದ್ಯಮಿ, ಹ್ಯಾಪ್ಕಾಮ್ಸ್ನ ಮಾಜಿ ನಿರ್ದೇಶಕರು ಕೂಡ ಆಗಿದ್ದರು. ರಮೇಶ್ ಗೌಡ ಅವರ ಫೋಟೋ ನೀವು ನೋಡ್ತಾ ಇದ್ದೀರಿ. ಈಗ ಅವರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಅಂದರೆ ಸ್ಪಷ್ಟವಾದ ಮಾಹಿತಿಗಳು ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಏನಾಗಿದೆ ಅನ್ನೋದು ಒಂದು ಅಧಿಕೃತ ಅಂದರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಈಗೀಗ ಆಗಿದೆ ಅಂತ. ಕೆಲವು ಫೋಟೋಗಳನ್ನು ಕೂಡ ನಿಮಗೆ ನಾವು ತೋರಿಸಿದ್ವಿ. ಅವರ ಮನೆಯಲ್ಲಿ ಆ ದುಃಖವನ್ನು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ವೆರಿ ಯಂಗ್, 43 ಇಯರ್ ಏಜ್ ರಮೇಶ್ ಗೌಡರು. ಓಕೆ ಮಹಾಂತೇಶ್, ಈಗ ತುಮಕೂರಿಂದ ನಮ್ಮ ರಿಪೋರ್ಟರ್ ಮಹಾಂತೇಶ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಮಹಾಂತೇಶ್, ರಮೇಶ್ ಗೌಡರು ತುಮಕೂರು ನೆಲಮಂಗಲಕ್ಕೆ ಹೋಗ್ತಾರೆ, ನೆಲಮಂಗಲದಲ್ಲಿ ಫ್ರೆಂಡ್ಸ್ಗಳ ಜೊತೆ ಲಂಕಾಕ್ಕೆ ಹೋಗ್ತಾರೆ, ಖಚಿತವಾದ ಮಾಹಿತಿ ಬಂದಿದೆಯಾ ಇಲ್ಲಿ ತನಕ? ಜಯಪ್ರಕಾಶ್, ಏನು ಈ ರಮೇಶ್ ಏನಿದ್ದಾರೆ ಅವರು ಏನು ಮಾಧ್ಯಮಗಳು ಮತ್ತೆ ಗೊತ್ತಾಗಿರುವಂತದ್ದು, ಅವ್ರ ಮನೆಯವರಿಗೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳಾಗಲಿ ಮತ್ತೆ ಸರ್ಕಾರದಿಂದಾಗಲಿ ಯಾವ್ದೇ ರೀತಿಯಾದಂತ ಖಚಿತ ಮಾಹಿತಿ ಅವರ ಮನೆಯ ಮೂಲಕ್ಕೆ ಸಿಕ್ಕಿಲ್ಲ ಅಂತ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ. ರಮೇಶ್ ಗೌಡ ಏನಿದ್ದಾರೆ ಇಲ್ಲಿ ತುಮಕೂರಲ್ಲಿ, ಅವರು ಒಂದೆರಡು ಬಾರ್ಗಳು ಕೂಡ ಇದೆ, ಜೊತೆಗೆ ಇವರು ಮಾಜಿ ಆಪ್ಕಾಮ್ಸ್ನ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಚುನಾವಣೆಯಲ್ಲಿ ಸಾಕಷ್ಟು ಓಡಾಟ ನಡೆಸಿದಂತಹ ರಮೇಶ್ ಗೌಡ ಒಂದು ಸ್ನೇಹಿತರ ಎಲ್ಲರ ಜೊತೆಯಲ್ಲೂ ಸೇರಿ ಒಂದು ಶ್ರೀಲಂಕಾಕ್ಕೆ ಒಂದು ಪ್ರವಾಸಕ್ಕೆ ಹೋಗಿದ್ರು. ಶನಿವಾರ ಹೋಗಿರುವಂತದ್ದು ಪ್ರವಾಸ. ಆ ಪ್ರವಾಸದ ಪ್ರವಾಸ ಹೋಗಿದಂತ ವೇಳೆಯಲ್ಲಿ ಈ ಒಂದು ಅನಾಹುತ ನಡೆದಿರುವಂತದ್ದು. ಮನೆಯವರು ಕೂಡ ಸಾಕಷ್ಟು ಆತಂಕಕ್ಕೆ ಮತ್ತು ಗಾಬರಿಗೆ ಉಂಟಾ ಇದೆ. ಅವರು ಕೂಡ ಪೊಲೀಸರನ್ನ ಸಂಪರ್ಕಿಸುವಂತ ಮಾಹಿತಿನ ಏನೋ ಒಂದು ಸಾಹಸ.